ಮಾತ್ರದಿಂದ ಕೀಳುಮಟ್ಟದ ಆರೋಪಕ್ಕೆ ಬೇಸತ್ತು ಶಾಸಕ ಸ್ಥಾನಕ್ಕೆ ಜೆಡಿಎಸ್ನ ಶಾಸಕ ಸಾರಾ ಮಹೇಶ್ ರಾಜೀನಾಮೆ ಕೊಟ್ಟಿದ್ರಂತೆ. ಸೆಪ್ಟೆಂಬರ್ 18ಕ್ಕೆ ಸ್ಪೀಕರ್ ಕಚೇರಿಗೆ ರಾಜೀನಾಮೆ ಕೊಟ್ಟಿದ್ದೀನಿ, ಆದ್ರೆ ಸ್ಪೀಕರ್ ಹೊರದೇಶದಿಂದ ಬಂದ್ಮೇಲೆ ನನ್ನನ್ನ ಕನ್ವಿನ್ಸ್ ಮಾಡಿದ್ರು, ಈಗಲೂ ರಾಜೀನಾಮೆ ಸ್ಪೀಕರ್ ಕಚೇರಿಯಲ್ಲೇ ಇದೆ ಅಂತ ಮೈಸೂರಲ್ಲಿ ಹೇಳಿಕೆ ಕೊಟ್ರು. ಅಷ್ಟೇ ಅಲ್ಲ, ವಿಶ್ವನಾಥ್ 25 ಕೋಟಿ ಹಣ ಪಡೆದ ಆರೋಪ ಮಾಡಿದ್ದ ಸಾರಾ ಮಹೇಶ್ಗೆ ನಿನ್ನ ವಿಶ್ವನಾಥ್ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದು ಆಣೆ ಮಾಡ್ಲಿ ಅಂತ ಸವಾಲನ್ನ ಹಾಕಿದ್ರು. ಈ ಸವಾಲನ್ನ ಸ್ವೀಕರಿಸಿರುವಂತ ಸಾರಾ ಮಹೇಶ್ ನಾಳೆ ಬೆಟ್ಟಕ್ಕೆ ಬರ್ತೀನಿ ಅಂತ ಸವಾಲನ್ನ ಸ್ವೀಕರಿಸಿದ್ದಾರೆ. ಅಷ್ಟೇ ಅಲ್ಲ, ವಿಶ್ವನಾಥ್ ಕುಟುಂಬದವರು ಹುಣಸೂರಲ್ಲಿ ಸ್ಪರ್ಧೆ ಮಾಡಲ್ಲ, ಅದಕ್ಕೆ ಎಲ್ಲಾ ಮಾತುಕತೆ ಮಾಡಿಕೊಂಡಿದ್ದಾರೆ ಅಂತ ಗಂಭೀರವಾದಂತ ಆರೋಪವನ್ನ ಕೂಡ ಮಾಡಿದ್ರು. ನಮ್ಮ ಶಾಸಕರ ಹಕ್ಕನ್ನ ರಕ್ಷಣೆ ಮಾಡಬೇಕು. ನಾವು ರಾಜಕೀಯ ಜೀವನದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಕಳಂಕರಹಿತರಾಗಿರಬೇಕು ಅಂಥೇಳಿ 18ನೇ ತಾರೀಕಿಗೆ ನಾನು ರಾಜೀನಾಮೆಯನ್ನು ನಾನು ಶಾಸಕ ಸ್ಥಾನಕ್ಕೆ ಸಲ್ಲಿಸಿದ್ದೆ. ಅವರು ಹೊರದೇಶದಲ್ಲಿದ್ದರು, ಬಂದ ಮೇಲೆ ನನ್ನನ್ನು ಕರೆಸಿ ಕನ್ವಿನ್ಸ್ ಮಾಡಿ ಕಳಿಸಿದ್ದಾರೆ. ಆದರೆ ಇನ್ನೂ ಸಹ ಆ ರಾಜೀನಾಮೆ ಪತ್ರವನ್ನು ನಾನು ವಾಪಸ್ ಪಡೆದಿಲ್ಲ. ನನ್ನನ್ನು ಚಾಮುಂಡಿ ಬೆಟ್ಟಕ್ಕೆ ಕರೆದಿದ್ದಾರೆ. ನಾನು ಇಂಥ ಒಂದು ದಿನ ಬರಲಿ ಅಂತಲೇ ಕಾಯ್ತಾ ಇದ್ದೆ. ನನ್ನನ್ನು ಒಂದು ಬಿಡಿಗಾಸ್ಗೂ ಇಲ್ಲದೆ ಇರೋ ರೀತಿ ಮಾಡಿದ್ದಾರೆ. ನಾನು ನನ್ನ ಕುಟುಂಬ ಹಣವನ್ನು ಪಡೆದಿಲ್ಲ. ನಾನು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಿ JDS ಪಕ್ಷವನ್ನು ಬಿಟ್ಟಿಲ್ಲ ಅನ್ನುವಂಥದ್ದನ್ನ ಚಾಮುಂಡಿ ಬೆಟ್ಟದಲ್ಲಿ ಅವರು ಬಂದು ತಾಯಿಯ ಮುಂದೆ ಹೇಳಿದರೆ ನಾನು ಈ ರಾಜ್ಯದ ಜನತೆಯನ್ನು ಬೇಷರತ್ ಕ್ಷಮೆಯಾಚಿಸ್ತೀನಿ. ಅವರಾಗಲಿ ಅವರ ಕುಟುಂಬದವರಾಗಲಿ ಯಾರೂ ಹುಣಸೂರ್ನ ಅಭ್ಯರ್ಥಿ ಆಗಲ್ಲ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಶಾಸಕರಾಗಿರುವಂತಹ ಸಾರಾ ಮಹೇಶ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನೀವು ಹೇಳಿ ಈಗ ಆಲ್ರೆಡಿ 2 ಅವರ್ ಆಯ್ತು, ಎಲ್ಲೂ ರಿಯಾಕ್ಷನ್ ಕೊಡಂಗಿಲ್ವಲ್ಲ ಅಂತ ವಿಶ್ವನಾಥ್ ಅವರು. ಸರ್, ಈಗ 18ನೇ ನಾನು ಅವ್ರ ಮೇಲೆ ಈ ಜಿಲ್ಲೆನಲ್ಲಿ ಗೌರವ ವಿಶ್ವಾಸ ಇಟ್ಕೊಂಡಿರೋರಲ್ಲಿ ಬೇರೆ ಪಾರ್ಟಿ ಆಗಿದ್ರು ನಾನು ಒಬ್ಬ. ಆ ಕಾರಣದಿಂದಲೇ ಅವರನ್ನ ನಾವು JDS ಪಕ್ಷಕ್ಕೆ ಕರ್ಕೊ ಬಂದ್ವಿ. ಆದ್ರೆ ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಇರ್ತವೆ. ನನ್ನನ್ನು ಅವರು 3 ಸಾರಿ ನನ್ನ ಮೇಲೆ ಅವರು ಪಕ್ಷ ಬಿಟ್ಟು ಹೋದಂತ ಸಂದರ್ಭದಲ್ಲೂ ನನ್ನ ಮೇಲೆ ಆರೋಪ ಮಾಡಿದಾಗ 3ನೇ ಸಾರಿ ನಾನು ಸದನದಲ್ಲಿ ಮಾತನಾಡಿದೆ. ಅದಾದ್ಮೇಲೆ ಅವ್ರು ನಡ್ಕೊಂಡಂತ ರೀತಿ ನನ್ನನ್ನ ವೈಯಕ್ತಿಕವಾಗಿ ಕ್ಯಾರೆಟ್ ಅಸೋಸಿಯೇಷನ್ ಮಾಡಿ ಮಾತನಾಡಿದ್ರು. ಅದಾದ ನಂತರ ನಾನು 18ನೇ ತಾರೀಕಿಗೆ ಸ್ಪೀಕರ್ ಅವರು ಹೊರದೇಶದಲ್ಲಿದ್ರು, ನಾನು ಒಂದು ರಾಜೀನಾಮೆ ಪತ್ರನ ಕಳಿಸಿದ್ದೆ. ಈ ರೀತಿ ವೈಯಕ್ತಿಕ ಜೀವನದಲ್ಲಿ ಕಪ್ಪು ಚುಕ್ಕೆಯನ್ನ ಇಟ್ಕೊಂಡು ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಇರುವಂತದ್ದು ಸರಿಯಲ್ಲ. ಇಂಥವರಿಂದ ನಾವು ಇಂಥ ಆರೋಪಕ್ಕೆ ಒಳಗಾಗಿದ್ದೀವಿ, ಇಲ್ಲ ತನಿಖೆ ನಡೆಸಿ, ಇಲ್ಲ ಅಂದ್ರೆ ಅವ್ರನ್ನ ಕರೆದು ಎಚ್ಚರಿಕೆ ನೀಡುವಂತದ್ನ ಮಾಡಿ, ಇಲ್ಲ ಅಂತ ಅಂದ್ರೆ ನಮ್ಮ ರಾಜೀನಾಮೆನ ಸ್ವೀಕಾರ ಮಾಡಿ ಅಂತ ಹೇಳಿ. ಸಾರಾ ಮಹೇಶ್ ಅವರು, ನೀವು ಹೇಳ್ತಾ ಇದ್ರಿ ರಾಜೀನಾಮೆ ಕೊಟ್ಟಿದ್ದೇನೆ ಸೆಪ್ಟೆಂಬರ್ 18ನೇ ತಾರೀಕು ಅಂತ, ಸ್ಪೀಕರ್ ಕಚೇರಿಯಿಂದ ಮತ್ತೆ ಸ್ವತಃ ಸ್ಪೀಕರ್ ಅವರು ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಾದಂತ ರಾಜೀನಾಮೆ ಪತ್ರ ಬಂದಿಲ್ಲ ಅಂತ. ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿ, ಸ್ಪೀಕರ್ ಜೊತೆ ಮಾತಾಡಿ. ನೀವು ನನ್ನೇ ಕರೆದು ಸ್ಪೀಕರ್ ಅವರು 2 ಸಾರಿ ಮಾತಾಡಿದ್ದಾರೆ. ಮಾತಾಡಿ ಅದ ಅವರು ನನ್ನ ಜೊತೆ ಮಾತಾಡಿದ್ಮೇಲೆ ನಾನು ಸದನಕ್ಕೆ ಹಾಜರಾಗಿರುವಂತದ್ದು. ನೀವು ಮಾತಾಡಿ ಅವ್ರ ಜೊತೆ, ಸ್ಪೀಕರ್ ಅವ್ರ ಜೊತೆ. ಅದೇ ಮಾತಾಡಿದ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿದ್ರು, ಇಲ್ಲ ನೀವು ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿದಿಲ್ಲ, ಸ್ಪೀಕರ್ ಕಚೇರಿಗೆ ಭೇಟಿ ಮಾಡಿದ್ರ. ಸೆಪ್ಟೆಂಬರ್ 18ನೇ ತಾರೀಕು ನೀವು ರಾಜೀನಾಮೆ ಕೊಟ್ಟಿದ್ರೆ ಅದಾದ್ಮೇಲೆ ಅವರೇ ಕನ್ವಿನ್ಸ್ ಮಾಡಿದ್ರು ನಿಮ್ಮನ್ನ. ನಾಳೆ ಹಾಗಾದ್ರೆ ವಿಶ್ವನಾಥ್ ಅವರು ಬರ್ತಾರೆ ಅನ್ನೋದಾದ್ರೆ ನೀವು ಆಣೆ ಮಾಡೋದಕ್ಕೆ ರೆಡಿ? ನಾನು ಅವ್ರು ಬಂದು ಆಣೆ ಮಾಡಿದ್ರೆ ನಾನು ಯಾವುದೇ ಸಾರ್ವಜನಿಕ ನನ್ನ ಈ ಒಂದು ಎಪಿಸೋಡ್ ನಲ್ಲಿ ನಾನಾಗ್ಲಿ ನಮ್ಮ ಕುಟುಂಬದವರಾಗ್ಲಿ ಹಣವನ್ನ ಪಡೆದಿಲ್ಲ, ಯಾವುದೇ ರಾಜಕೀಯ ಆಸೆ ಆಮಿಷಗಳಿಗೆ ಬರಿಯಾಗಿಲ್ಲ ಅಂತ ಅವ್ರು ಹೇಳಿದ್ರೆ ನಾನು ಸಾರ್ವಜನಿಕ ಜೀವನದಲ್ಲಿ ನಾನು ದೇಶದ ಕ್ಷಮೆ ಹಚ್ಚಕ್ಕೆ ನಾನು ಸಿದ್ಧ ಇದ್ದೀನಿ. ನನ್ನ ಮಾತಿಗೆ ನಾನು ಬದ್ಧ ಇದ್ದೀನಿ. ಸರ್, ಇನ್ನೊಂದು, ರಾಜೀನಾಮೆ ಕೊಟ್ರಲ್ಲ ಅದಾದ್ಮೇಲೆ ನೀವು ಕುಮಾರಸ್ವಾಮಿ ಅವ್ರ ಜೊತೆ ಏನಾದ್ರೂ ಹೇಳಿದ್ರ, ರಾಜೀನಾಮೆ ಕೊಟ್ಟಿದ್ದೀನಿ ಈ ರೀತಿಯಾಗಿ? 2 ದಿವಸಕ್ಕೆ ಹೇಳಿದೀನಿ. ಅದಾದ ನಂತರ ನನಗೂ ಅವ್ರ ಸೂಚನೆಯನ್ನ ಕೊಟ್ಟಿದ್ದಾರೆ.
ಸ್ಪೀಕರ್ ಅವರು ಸುಧಾ ನನಗೆ ಹಿಂದಿನಿಂದನೂ ಅವ್ರ ಬಗ್ಗೆ ಗೌರವ ಇರುವಂತವ್ರು, ಅವ್ರ ಜೊತೆನೂ ಚರ್ಚೆ ಮಾಡಿದ್ದೀನಿ. ಅವರು ನನ್ನನ್ನು ಎರಡ್ ಸಾರಿ ಕರೆದು ಕೆಲವು ಉದಾಹರಣೆಗಳನ್ನ ಕೊಟ್ಟು ನನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನ. ಅಲ್ಲ, ನೀವು ಇನ್ನು ಕೂಡ ರಾಜೀನಾಮೆ ವಾಪಸ್ ಪಡೆದಿಲ್ಲ, ಅದಲ್ಲೇ ಇದೆ ಅಂತ ಹೇಳ್ತಾ ಇದ್ರಿ. ಏನ್ ರಾಜೀನಾಮೆ ಅಕಸ್ಮಾತ್ ಅಕ್ಸೆಪ್ಟ್ ಮಾಡಿದ್ರು ಅಂತ ಆಗಿದ್ದೆ, ಆದ್ರೆ ನಿಮ್ಮ ಒತ್ತಡದ ಮೇಲೆ ರಾಜಕೀಯ ನಿವೃತ್ತಿನ ಸಾರ ಮಹೇಶ್ ಅವರು, ಇವತ್ತಿನ ವ್ಯವಸ್ಥೆನಲ್ಲಿ ನಾವು ಸಹವಾಸ ಮಾಡುವಂತ ಸಂದರ್ಭದಲ್ಲಿ ಇಂಥವ್ರ ಸಹವಾಸ ಮಾಡೋದಕ್ಕೆ ರಾಜಕಾರಣದಲ್ಲಿ ಈಗಲೇ ನೋವಾಗಿದೆ. ಈಗಾಗಲೇ 50% ನಿರ್ಧಾರ ಮಾಡಿದ್ವಿ, ರಾಜಕೀಯ ನಿವೃತ್ತಿ ಪಡಿಬೇಕು ಅಂತನ? ರಾಜಕೀಯ ಸಾರ್ವಜನಿಕ ಕ್ಷೇತ್ರ ಸಾಕು ಅಂತ ಸರ್. ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ವಾಟ್ ಅಂದ್ರೆ ನಿಮ್ಮ ಡಿಸಿಷನ್ ಏನು ಅಂತ? ಇಷ್ಟೊಂದು ಬೇಜಾರಾಗ್ಬಿಟ್ಟಿದ್ದಾರೆ ಸಾರಾ ಮಹೇಶ್ ಒಬ್ಬರ ಆರೋಪದಿಂದ. ಬೇಸರ ಆರೋಪ ಅಲ್ಲ, ರಾಜಕಾರಣದಲ್ಲಿ ನಾನು ರಿಯಲ್ ಎಸ್ಟೇಟ್ ಅಂತಾರೆ ಒಪ್ಕೋಬಹುದು. ನಮ್ಮನ್ನ ಬೇರೆ ಬೇರೆ ದುರಂಕಾರಿ ಅಂದ್ರು, ಅದಕ್ಕೂ ರಾಜಕೀಯವಾಗಿ ಅವ್ರೇನ ಟೀಕೆ ಮಾಡ್ಲಿ. ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಿದಂತ ಸಂದರ್ಭದಲ್ಲಿ ಅದು ನೋವಾಗುತ್ತೆ, ಇಲ್ಲ ಅದನ್ನ ಸಾಬೀತ್ ಮಾಡ್ಲಿ ಅದನ್ನ, ಅಥವಾ ಅದಕ್ಕೂ ಸತ್ಯ ಮಾಡ್ಲಿ. ಹಂಗಂತ ಹೇಳಿದ್ರೆ ಈ ನಾಳೆ ಬೆಳಗ್ಗೆನೆ ನಾನು ಈಗೇನ್ ರಾಜೀನಾಮೆ ಕೊಟ್ಟಿದ್ದೀನಿ ಅದಕ್ಕೂ ಬದ್ಧ ಇರ್ತೀನಿ ಅದ್ನಾರು ಹೇಳಿ. ಅಲ್ಲ, ಇಲ್ಲಿ ಇವ್ರು ರಾಜೀನಾಮೆ ಕೊಡೋದಕ್ಕೋಸ್ಕರ ಸಾರಾ ಮಹೇಶ್ ಅವರ ಕ್ಯಾರೆಕ್ಟರ್ ನ ಮಿಸ್ ಯೂಸ್ ಮಾಡ್ತಾ ಇದಾರೆ ಅನ್ನೋದ? ಮಿಸ್ ಯೂಸ್ ಮಾಡಿ ನನ್ನನ್ನ ಇವರ ರಾಜೀನಾಮೆ ಕೊಟ್ಟಿದ್ದ ರೀಸನ್ ನ ಮುಚ್ಕೊಳ್ಳಕ್ಕೋಸ್ಕರ ನನ್ನಿಂದ 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 ಅಂತ ಹೇಳಿ ಮತ್ತೆ ನನ್ನನ್ನ ಬಲಿಪಶು ಮಾಡುವಂತ ಕೆಲಸನ ಇವ್ರು ಏನ್ ಮಾಡ್ತಾ ಇದಾರೆ ಅದು ಜನಕ್ಕೆ ಗೊತ್ತಾಗ್ಬೇಕು. ಓಕೆ 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 ಸರ್, ಏನ್ ರಿಯಾಕ್ಷನ್ ಕೊಡ್ತಾರೆ ನೋಡೋಣ ವಿಶ್ವನಾಥ್ ಅವರು ನಿಮ್ಮ ಈ ಮಾತುಗಳಿಗೋಸ್ಕರ. ನಾವು ಕೂಡ ಟ್ರೈ ಮಾಡ್ತಾ ಇದೀವಿ, ಬಟ್ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. 9 ಗಂಟೆಗೆ ನಾನು ಇರ್ತೀನಿ ಸರ್ ಬೆಳಿಗ್ಗೆ. ಓಕೆ ಬರ್ಲಿ. ಓಕೆ ಅವರು ಹೇಳಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್